देख लो उसके रहमो करम से अपनी बिगड़ी बनाने, वो चले हैं नमाजी, वो चले हैं नमाजी, वो चले हैं नमाजी, वो चले हैं नमाजी। अल्लाह अकबर, अल्लाह अकबर, अल्लाह अकबर, अल्लाह अकबर, अल्लाह अकबर, अल्लाह अकबर। अल्लाह का पैगाम नमाजी के लिए, उन आलम में है आराम नमाजी के लिए। शाने रहमत की कसम ऐसी मुबारक है नमाज, कौले आका है मेरी आंखों की ठंडक है नमाज। दीनदारों के लिए नूर का एक ताज है ये, मोमिनों के खुदा वाले हैं रहमत है नमाज उनके लिए। दीन ईमान की दौलत है नमाज उनके लिए। इस हकीकत को समझते हैं शरीयत वाले, ऐसे होते हैं खुदा वाले सदाकत वाले। पेशे इलाही सजदा करके अपनी शान बढ़ाने, वो चले हैं नमाजी, वो चले हैं नमाजी, वो चले हैं नमाजी, वो चले हैं नमाजी। अल्लाह अकबर, अल्लाह अकबर, अल्लाह अकबर, अल्लाह अकबर, अल्लाह अकबर, अल्लाह अकबर। जितने भी लोग आज हाजिर हुए हैं यहाँ पे जमा हुए हैं, हुजूर गौसे पाक की दस्तगीर की है ना, ग्यारहवीं के लिए जमा हुए हैं। ये गौसे पाक का जो रुतबा है, उन्होंने फरमाया अगर मेरे को चाहने वाला अगर मशरक में भी है और उन्हें मैं मगरिब में हूँ, अगर उन्हें मेरे को मशरक से मगरिब को पुकारा बोले तो मैं जाकर उसका प्रॉब्लम सॉल्व करता हूँ। बिल्कुल बोले सो जैसे यहाँ पे क्या है, हिंदू मुस्लिम सिख ईसाई इनका भी क्या भी उनके पास भेदभाव नहीं है। क्या है ओनली अकीदा, वर्ल्ड नीयत सही नीयत से है ना। गौसला दस्तगीर को जिसने भी पुकारा, कहाँ भी किसी कोने से भी उसको पुकारे हो, गौसला आजम को पुकारे बोले तो उन्होंने है ना उनकी मदद करने के तैयार है। इस वजह से बोल रहे सो इमदाद गुन, इमदाद गुन, अज बंदे गम आज़ाद गुन, अज बंदे गम बोले तो बंदों में सब जने भी आ गए, जितने भी इंसान है हिंदू मुस्लिम सिख ईसाई जितने भी इंसान है पूरे भी आ गए। अज बंदे गम आज़ाद बना दे, ये लोगों के है ना गम दुख जो है उसको है ना दूर कर, बोल को अब है ना हमें तो दुआ पड़े। सो झंडा कट्टे ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಕೇತ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಜಂಡ ಕಟ್ಟಿಗೆ ಹಿಂದೂ ಮತ್ತು ಮುಸಲ್ಮಾನರು ಅಂತಕ್ಕಂಥ ಭೇದ ಭಾವ ಇಲ್ಲದೆ ಎಲ್ಲರೂ ನಡೆದುಕೊಳ್ತಾ ಇದ್ದಾರೆ. ಇಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯ ಭೇದ ಭಾವಗಳಿಲ್ಲ. ಆ ಜಂಡ ಕಟ್ಟಿಯ ಗುರುಗಳ ಆಶೀರ್ವಾದದಿಂದ ಇವತ್ತು ನಾವೆಲ್ಲರೂ ಶಾಂತಿ ರೀತಿಯಿಂದ ನಮ್ಮ ಹಿರಿಯಜನಗಳ ಭಾಗದ ಎಲ್ಲರೂ ಅಣ್ಣ ತಮ್ಮದ ರೀತಿಯಲ್ಲಿ ಇದ್ದಾವೆ. ಇವತ್ತೇನು ಗುರುಗಳು ಈ ಒಂದು ಜಂಡವನ್ನು ಏರಿಸುವುದರ ಮುಖಾಂತರ ನವೀಕರಣಗೊಂಡಿರ್ತಕ್ಕಂಥ ಈ ಜಂಡ ಕಟ್ಟಿಯನ್ನು ನಮ್ಮೆಲ್ಲರಿಗೂ ಲೋಕಾರ್ಪಣೆ ಮಾಡಿದ್ದಾರೆ. ಹಿರಿಯಜನಗಲ್ಲಿನ ಜಂಡ ಕಟ್ಟಿಯನ್ನು ಇವತ್ತು ಭಾವೈಕ್ಯತೆಯಿಂದ ಪೂಜೆ ಮತ್ತು ನವೀಕರಣ ಮುಖಾಂತರ ಒಂದು ಜಂಡಕಟ್ಟೆ ಮೈಬಸುಬಾನಿ ದರ್ಗವನ್ನು ಮತ್ತು ಇವತ್ತು ಉದ್ಘಾಟನೆ ಕೂಡ ಮಾಡಲಾಯಿತು. ಆ ಜಂಡಕಟ್ಟೆ ಜೊ ತಾಮೀರ ಕಾಮ ಹುಸ್ಮೇ ಯಾರ ತಾಸುಬ್ ಬಾತ್ ದೇಖಿ ಜಾತಿ ಆಜ ಮೈ ಮುಸ್ಲಿಮ ಹೂ ಯೇ ಹಿಂದೂ ಹಾಂ ಯೇ ಕೋಯಿ ಭಾವ ಬಯಾನ್ ದೇಖಾ ಹೀ ನಹೀಂ ಜಾತಾ. ಜ್ಯಾದಾತರ ಜಂಡಕಟ್ಟೆ ಕಾ ಜೊ ಕಾಮ ಹುಆ ಹೈ ಹಮಾರ ರಾಘವೇಂದ್ರ ಸಾಹಬ್ ಹೈ ದೂಸರೆ ಜೊ ಭೀ ಹೈ ಉನ್ಕಾ ಭೀ ತಾಬೂರ್ ಉಸ್ಮೇ ಹುಆ ಹೈ. ಅಬ ಆಪ್ ಇಸ್ ಬಾತ್ ಸೇ ಅಂದಾಜಾ ಲಗಾ ಸಕತೆ ಹೈ ಯೇ ಲೋಗ ಚಂದಾ ಇಸ್ಕೋ ದೇತೆ ಹೈ ಬೋಲೇ ತೋ ಕಿತನಿ ಅಕೀದತ್ ಗೌಸೇ ಆಜಮ್ ಸೇ ಇನ್ಕೋ ಹೋಗಿ. तो बेशक हमारा मकसद यही है कि एक तंजुति के साथ हम जो है यहाँ जंगल में आज ग्यारहवीं मना रहे हैं, आगे जिसका ताबून भी रहा है अल्लाह हमारे इस ग्यारहवीं की हमारे इस फातिहा को भी बारगाह में झंड कटिए मुखांतर झंडवन्नु ಕಟ್ಟುವ ಮುಖಾಂತರ ಹಾಗೂ ಹಿಂದೂ ಮುಸ್ಲಿಂ ಇಲ್ಲದೆ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಸೇರಿ ಅಪ್ಪ ರೀತಿಯಲ್ಲಿ ನಡೆದು ನಾವು ಆಚರಿಸ್ತಾ ಇದ್ದೀವಿ. ನಮ್ಮ ಹಿರಿಯ ಜನಕಲ್ನಲ್ಲಿ ಏನು
ಏನು ದರ್ಗಾ ಹೊಸ ನವೀಕರಣ ಆಗಿದೆ. ಇದು ಭಾವೈಕ್ಯ ಸಾರುವ ದರ್ಗಾ ಆಗಿದೆ. ಸಾಕಷ್ಟು ದರ್ಗಾದ ಆಶೀರ್ವಾದ ಎಲ್ಲ ಜನರಿಗೂ ಇರಲಿ. ಹಾಗೂ ಹಿಂದೂ ಮುಸ್ಲಿಮ್ಸ್ ಎಲ್ಲ ಭಾವೈಕ್ಯದಿಂದ ಬರ್ತಕ್ಕಂಥ ಊರು ನಮ್ಮ ಗಂಗಾವತಿ. ಇದನ್ನೆಲ್ಲ ಒಗ್ಗಟ್ಟಾಗಿರ್ತೀವಿ. ಆ ದೇವರು ಆ ತಾತನ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಈ ಮೂಲಕ ಹೇಳ್ತೆ. ಇಲ್ಲಿಗಿನ ಜಂತಗಲ್ ಭಾಗದ ಜಂಡ ಕಟ್ಟಿ ಉದ್ಘಾಟನೆ ಹಿಂದೂ ಮುಸ್ಲಿಮ್ಸ್ ಭೇದ ಭಾವನ ಇಲ್ಲದೆ ಎಲ್ಲ ಒಗ್ಗಟ್ಟಾಗಿ ಸಾಮಾಜಿಕವಾಗಿ ಎಲ್ಲ ಅನುಕೂಲ ಆಗಿ ಶುಭಾಶಯ ಕೇಳುತ್ತೆ. ದಿನಾಂಕ 17/11/2021 ನಮ್ಮ ಹಿರಿಯ ಜಂತಗಲ್ ಜಂಡ ಕಟ್ಟಿ ಉದ್ಘಾಟನೆ ಹಾಗೂ ಗ್ಯಾರ್ವಿ ಉದ್ಘಾಟನೆ. ಅಂದರೆ ಸುಮಾರು ವರ್ಷದಿಂದ ಇಲ್ಲಿ ಜಂಡ ಕಟ್ಟಿ ಪಂಪ ವಿರೂಪಾಕ್ಷ ತಾತನವರ ಗುಡಿ ಪಕ್ಕದಲ್ಲಿ ಜಂಡ ಕಟ್ಟಿ ಸುಮಾರು ವರ್ಷದಿಂದ ಇದೆ. ಈ ಜಂಡ ಕಟ್ಟಿ ಸ್ವಲ್ಪ ಗ್ರಿಲ್ಸ್ ಮಿನಾರು ಹಳೇದಾಗಿದ್ದರಿಂದ ಹೈಫೈ ಆಗಿ ಗ್ರಿಲ್ಸ್ ಮಿನಾರು ಆಮೇಲೆ ಟೈಲ್ಸು ಮಾರ್ಬಲ್ಲು ಎಲ್ಲ ಹಾಕಿ ಒಂದು ಭಾಳ ಇದರಿಂದ ಸುಂದರಕರಣ ಮಾಡಿದ್ದಾರೆ. ಇದು ಯಾ ಎಂ ಪಿ ಬಂಡು ಅಲ್ಲ, ಎಮ್ ಎಲ್ ಎ ಬಂಡು ಅಲ್ಲ, ನಗರಸಭೆದಲ್ಲ, ಇನ್ನೊಂದಲ್ಲ ಇನ್ನೊಂದಲ್ಲ. ಇದು ಎಲ್ಲ ಈ ಹಿರಿಯ ಜನತೆಗಳನ್ನ ಸಾರ್ವಜನಿಕರು ಹಿಂದೂ ಮುಸ್ಲಿಂ ಯಾವುದೂ ಭೇದ ಭಾವದಿಂದ ಎಲ್ಲ ಸಮಾಜದವರು ಇದಕ್ಕೆ ಸಹಕಾರ ಕೊಟ್ಟು ಪಟ್ಟಿ ಕೊಟ್ಟು ಇವತ್ತಿನ ದಿವಸ ಇದು ಎಲ್ಲರೂ ಸೇರಿ ಅಣ್ಣ ತಮ್ಮರಾಗಿ ಜಾತ್ರೆ ಕೂಡ ಹಿಂಗೆ ಮಾಡ್ತಾರೆ. ಇಲ್ಲಿ ಜಂಡೆ ಕಟ್ಟೆಯ ಎಲ್ಲರೂ ಸಮಾಜದವರು ಸೇರಿಕೊಂಡು ಇವತ್ತು ವಿಜೃಂಭಣೆಯಿಂದ ಆಚರಿಸಿದ್ದವರು. ಇದಕ್ಕೆ ಮುಂಚೆ ಒಂದು ತಿಂಗಳ ಹಿಂದೆ ಏನಪ್ಪ ಅಂದರೆ ಖಾತೆ ಮಾಡಿ ಕೆಲಸ ಪ್ರಾರಂಭ ಮಾಡಿದಾಗ ನಾವು ಎಲ್ಲ ಸಮಾಜದವರು ಸೇರಿಕೊಂಡು ಹೋಗಿದಾಗ ಎಲ್ಲರೂ ತಮ್ಮ ಒಂದು ಮನಸ್ಸು ಪೂರ್ವಕವಾಗಿ ಈ ಥರ ಮಾಡ್ತೀವಿ ಅಂದ ಮೇಲೆ ಎಲ್ಲರೂ ಸಮಾಜದವರು ಸೇರಿಕೊಂಡು ನಮಗೆ ಸಹಕಾರ ನಮ್ಮ ಪಂಚ್ ಕಮಿಟಿ ಜಂಡೆ ಕಮಿಟಿ ಎಲ್ಲ ಕಮಿಟಿಗಳಿಗೆ ಸಹಕಾರ ಕೊಟ್ಟು ಈ ಜಂಡೆ ಕಟ್ಟೆಯನ್ನು ಒಂದು ಏನಪ್ಪ ಅಂದರೆ ಸುಮಾರು ಏನಪ್ಪ ಅಂದರೆ ಸ್ಟೀಲ್ ಗಿಲ್ಸ್ ಆಗಲಿ ಗ್ರಾನೈಟ್ ಕೆಲಸ ಆಗಲಿ ಒಬ್ಬರು ಒಂದೊಂದು ನಮ್ಮ ಯುವಕರು ನಮ್ಮ ಸಮಾಜದ ಕೆಲವೊಂದು ಯುವಕರು ಏನಪ್ಪ ಅಂದರೆ ಇದಕ್ಕೂ ಸಾಕಷ್ಟು ಶ್ರಮವನ್ನು ವಹಿಸಿ ಏನಪ್ಪ ಅಂದರೆ ಈ ಮಟ್ಟಕ್ಕೆ ಏನಪ್ಪ ಅಂದರೆ ಎಲ್ಲರೂ ಸಮಾಜದವರು ಸೇರಿಕೊಂಡು ಜಂಡಕಟ್ಟೆ ನಿರ್ಮಾಣ ಮಾಡಿದ್ದೀವಿ. ಜಂಡಕಟ್ಟೆ ನವೀಕರಣದ ಕಾರ್ಯಕ್ರಮ ನೆರವೇರಿತು. ಇದು ಜಂಡಕಟ್ಟೆ ಅವರು ಮುಸ್ಲಿಮ್ಸ್ ಜಂಡಕಟ್ಟೆ ಅಲ್ಲ, ಇದು ಸಾರ್ವಜನಿಕ ಜಂಡಕಟ್ಟೆ ಅಂತೇಳಿ ಅಂತ ತಿಳಿದು ಬಯಸ್ಬೋದು. ಯಾಕಂದ್ರೆ ಇಷ್ಟು ಚೆನ್ನಾಗಿ ಮಾಡಿದಾರಂದ್ರೆ ಇದು ಒಂದು ಯಾತ್ರಾ ಸ್ಥಳ ಆಗಲಿ ಅಂತಂದೇಳಿ ನಾವು ಹೇಳ್ಕೊತೀವಿ. ಯಾಕಂದ್ರೆ ಇದನ್ನು ಆ ಜಂಡ ಕಟ್ಟಿ ನೋಡೋದ್ಕಾಲ ಇಷ್ಟು ಚಂದ ಮಾಡಿದ ಜಂಡ ಕಟ್ಟಿ ಎಲ್ಲಿ ಸಿಗಲ್ಲ. ಯಾಕಂದ್ರೆ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದೇ, ದೇವಸ್ಥಾನಗಳಿದೆ, ಮಸೀದಿ, ಎಲ್ಲರೂ ಇಲ್ಲಿ ನಮಸ್ಕಾರ ಮಾಡ್ಕೊಂಡೆ ದೇವಸ್ಥಾನಕ್ಕೆ ಹೋಗ್ತಾರೆ ಎಲ್ಲ ಹಿಂದೂಗಳಂತೆ. ಅದಾದ ಕಾರಣ ನಾ ದಿವಸ ನೋಡಲೇ ಕಾಲಕ್ಕೆ ಜಂತಕಲ್ನ ಏನು ಮಹಿಳುಸುಬಾನಿ ಕಟ್ಟೆಯ ನವೀಕರಣದ ಒಂದು ಉದ್ದೇಶವನ್ನು ಅತ್ಯಂತ ಸುಂದರವಾಗಿ ಮಾಡಿದ್ದಾರೆ. ಈ ಇದು ಅತ್ಯಂತ ಸರಿಸುಮಾರು ಐತಿಹಾಸಿಕ ಈ ಪಂಪ ವಿರೂಪಾಕ್ಷರ ಗುಡಿ ಆಗಿರ್ಬೋದು ಹಾಗೂ ಈ ಜಂಡಕಟ್ಟೆ ಇರೋ ಅತ್ಯಂತ ಐತಿಹಾಸಿಕವಾದದ್ದು. ಇದು ಈ ಒಂದು ಜಂಡಕಟ್ಟೆ ಇವತ್ತಿನಿಂದಲ್ಲ, ಇದಕ್ಕೆ ಈಗ ನವೀಕರಣ ಆಗಿದೆ. ಈ ನವೀಕರಣವನ್ನು ಅತ್ಯಂತ ನಮ್ಮ ಇಲ್ಲಿರ್ತಕ್ಕಂಥ ಈ ಸಮಸ್ತ ಗ್ರಾಮದ ಹಿಂದೂ ಮುಸ್ಲಿಂ ಎಲ್ಲ ಒಂದು ಸಮುದಾಯದ ಎಲ್ಲ ಧರ್ಮದ ಎಲ್ಲ ವರ್ಗದ ಒಂದು ಸಾರ್ವಜನಿಕರು ಅತ್ಯಂತ ಸಂಭ್ರಮದಿಂದ ಅತ್ಯಂತ ಭಾವೈಕ್ಯತೆಯಿಂದ ಆಚರಿಸಿದ್ದಾರೆ. ಬಹುತ್ ಖುಷಿ ಕ ದಿನ ಹೇ ಅಲ್ಲಾಹ ಕಾ ಫಜಲ ಕರಮ್ ಸೇ ಅಲ್ಲಾಹ ತಾಲಾ ಹೇ ನಾ ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ರಹಮತುಲ್ಲಾ ಅಲೇ ಗೌಸೆ ಪಾಕ್ ರಬ್ಬಾನಿ ಇನ್ಕಾ ಹೇ ನಾ ಜಂಡಾ ಕಟ ಆಜ ಜಂತಕಲ್ ಕೇ ಅಂದರ್ ಹುವಾ ಯೇ ಬಹುತ್ ಬಡಿ ಕಿಸ್ಮತ್ ಕಿ ಬಾತ್ ಹೇ ಹಮಾರೇ ಲೋಗೋಂ ಕೋ ಯೇ ಪಹಲೇ ಭಿ ಥಾ ಔರ್ ಬಹುತ್ ಅಚ್ಚಿ ತರಹ ಸೇ ಅಲ್ಹಮ್ದುಲಿಲ್ಲಾ ಇಸ್ಕೋ ಹೇ ನಾ ನಯಾ ಬನಾಯೆ. ಹಿರಿಯ ಜಂತಕಲ್ ಗ್ರಾಮದಲ್ಲಿ ಸುಮಾರು ಹಿಂದಿನ ಕಾಲದಿಂದ 150 ವರ್ಷ ಆಗಿರ್ಬೋದು, 120 ವರ್ಷ ಆಗಿರ್ಬೋದು, ಅಲ್ಲಿಂದ ಅಂದಿನಿಂದ ಈ ಸುತ್ತಮುತ್ತ ದೇವಸ್ಥಾನ ಈ ಜಂಡಕಟ್ಟೆ ಎಲ್ಲೂ ಎಲ್ಲರೂ ನಾವು ಕೋಮು ಸೌಹಾರ್ದಯತೆಯಿಂದ ನಡ್ಕಂತ ಪೂಜಾ ಪುನಸ್ಕಾರ ಆಗಲಿ, ಜಂಡಕಟ್ಟಿ ಸೇವೆ ಆಗಲಿ, ಎಲ್ಲರೂ ಹಿಂದೂ ಮುಸ್ಲಿಮರು ಸೇರಿ ಮಾಡಿದ್ದೇವೆ. ಆಮೇಲೆ ಇದು ಸುಬಾನಿ ಕಟ್ಟೆಯನ್ನು ವಿಜೃಂಭಣೆಯಿಂದ ಇವತ್ತಿನ ದಿನ ಗ್ಯಾರ್ವಿಯಾಗಿ ಆಚರಿಸಲಾಯಿತು. ಎಲ್ಲ ಬಾಂಧವರು ಇದಕ್ಕೇನಪ್ಪ ಅಂದರೆ ಸಹಾಯ ಮಾಡಿರ್ತಾರೆ. ದೇವರಿಗೆ ಆಯುಷ್ಯ ಆಯನ್ ಕೊಟ್ಟು ಆ ದೇವರು ಇವರಿಗೆ ಎಲ್ಲ ರೀತಿಯಿಂದ ಆರೋಗ್ಯವನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಎಲ್ಲ ಬಾಂಧವರು, ಎಲ್ಲ ಮುಸಲ್ಮಾನ್ ಬಾಂಧವರು, ಎಲ್ಲ ಬಾಂಧವರನ್ನು ಇದಕ್ಕೇನಪ್ಪ ಸಹಾಯ ಮಾಡಿ ಈ ನಮ್ಮ ಮಹಿಸುಮಾನಿ ಕಟ್ಟೆಯನ್ನು ವಿಜೃಂಭಣೆಯಿಂದ ಆರಿದಂಥ ಎಲ್ಲ ಈ ನಮ್ಮ ಜಂಡೆ ಕಟ್ಟೆಯ ಸದಸ್ಯರಿಗೂ ಹಾಗೂ ಊರಿನವರಿಗೂ ಹಾಗೂ ಎಲ್ಲರೂ ಕಲಿತು ಈ ಒಂದು ವಿಜೃಂಭಣೆಯಿಂದ ಮಾಡಿ ಇವತ್ತಿನ ದಿನ ಗ್ಯಾರ್ವಿ ಹಬ್ಬವನ್ನು ಮಾಡಿ ಎಲ್ಲ ಜನರಿಗೂ ಪ್ರಸಾದವನ್ನು ಮಾಡುತ್ತಿದ್ದಾರೆ. ಇವತ್ತು ಈ ಗ್ಯಾರ್ವಿ ಶರೀಫನ್ನು ಶರೀಫ್ ಮುಸಲ್ಮಾನ್ ಬಾಂಧವರೇ ಮಾಡೋದಿಲ್ಲ, ಈ ಎಲ್ಲ ಸಮಾಜದ ಭಕ್ತರು ಈ ಗ್ಯಾರ್ವಿಯನ್ನು ಮಾಡ್ತಾರೆ. ಈ ಸಾಮೂಹಿಕ ಗ್ಯಾರ್ವಿ ಶರೀಫ್ನಲ್ಲಿ ಹಿರಿಯ ಜಂತಕಲ್ಲಿನ ಎಲ್ಲ ಸಮಾಜದ
ಜನರು ಸೇರಿಕೊಂಡು ಇವತ್ತು ಈ ಸಾಮೂಹಿಕ ಗ್ಯಾರಿಯನ್ನು ಮಾಡ್ತಾರೆ. ಇದರಲ್ಲಿ ಎಲ್ಲ ಜನರ ಸಹಕಾರ ಸಹಾಯ ಧನ ಸಹಾಯ ಎಲ್ಲ ಸಹಾಯಗಳನ್ನು ಎಲ್ಲ ಮಾಡಿ ಎಲ್ಲರೂ ಅಣ್ಣ ತಮ್ಮರಾಗಿ ಇವತ್ತು ಈ ಗ್ಯಾರಿಯನ್ ಶರೀಫ್ ಪ್ರತಿ ವರ್ಷದಂತೆ ನಮ್ಮ ಗಂಗಾವತಿ ನಗರದಲ್ಲಿ ಸೇರಿಕೊಂಡ್ರೆ ಈ ವಾರ್ಡಿನ ಈ ಮಹಿಳಾ ಸುಭಾನಿ ಕಟ್ಟೆ ಏನೈತಲ್ಲ ಇಂಥ ಮಹಿಳಾ ಸುಭಾನಿ ಕಟ್ಟೆ ನಮ್ಮ ಗಂಗಾವತಿ ನಗರದಲ್ಲಿ ಇದು ಮೊದಲನೇ ಕಟ್ಟೆ ಅಂತ ಭಾವಿಸ್ತೇನೆ. ಇನ್ನು ಈ ವರ್ಷ ಅತಿ ಸುಂದರವಾಗಿ ಏನೈತಲ್ಲ ಕಮಾನು ಮಾಡಿ ಮಿನಾರ್ಗಳನ್ನು ಮಾಡುವ ಮೂಲಕ ಇವತ್ತು ತಮ್ಮ ಭಕ್ತಿಯನ್ನು ಇಲ್ಲಿಯ ಜನರು ಎಲ್ಲರೂ ಸೇರಿಕೊಂಡು ಸಾಧನೆ ಪಡಿಸಿದ್ದಾರೆ.